ಹಲೋ ಏನು ಬಂದವಳು ಸುಮ್ಮನೆ ಕೂತ್ಕೊಂಡಿದ್ದೀಯಾ ಸುಮ್ಮನೆ ಅಲ್ಲಿ ಕೂತಿದ್ದೀನಿ ಹ್ಮ್ ಕೆಲಸ ಮಾಡ್ತಿದ್ದೀನಿ ಕಾಣಿಸ್ತಿಲ್ವಾ ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಮತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀಯಾ ಅದೇ ರಾಗ ಎರಡು ದಿನ ಆದಿ ಮನೆಯಲ್ಲಿ ಇದ್ದೀಯಲ್ವಾ ಅಲ್ಲಿ ಏನೇನಾಯ್ತು ಏನು ಮಾಡ್ದೆ ಇದನ್ನೆಲ್ಲ ಹೇಳ್ತಾ ನೀನು ಪಾಡು ನೀನು ಸುಮ್ಮನೆ ಕೂತಿದ್ದೀಯಲ್ಲ ಅಲ್ಲಿ ಏನಾಯ್ತು ಏನು ಮಾಡ್ದೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅಲ್ಲಿ ಏನು ಮಾಡಬೇಕಾಗಿತ್ತು ಅದೇ ಮಾಡ್ದೆ ಹಾಗಾದ್ರೆ ಆದಿ ಜೊತೆ ನೀನು ಮನಸು ಬಿಚ್ಚಿ ಮಾತಾಡಿದ್ಯಾ ನಾನು ಅವರ ಮನೆಗೆ ಅವರ ಜೊತೆ ಮಾತಾಡಕ್ಕೆ ಹೋಗಿರಲಿಲ್ಲ ಅಕ್ಕ ನಿನಗೆ ಒಂದು ವಿಷಯ ನೆನಪಿರಲಿ ನಾನು ಅಲ್ಲಿ ಹೋಗಿರೋದು ಆದಿಗೋಸ್ಕರ ಅಲ್ಲ ಮೇಘನ್ ಸೇಫ್ಟಿಗೋಸ್ಕರ ಆದ್ರೆ ಮೇಘನ್ ನಿನಗೆ ಸೇಫ್ಟಿ ಕೊಡೋ ಅಂತ ಪರಿಸ್ಥಿತಿ ಬಂದಿರಬಹುದಲ್ವಾ ಅದಕ್ಕೆ ಕೇಳ್ದೆ ಹಲೋ ನೀನು ಅನ್ಕೊಂಡ ಹಾಗೆ ಏನೂ ಆಗಿಲ್ಲ ಏನೇನೋ ಯೋಚನೆ ಮಾಡಿ ಮಾತಾಡಬೇಡ ಹಾಗಾದ್ರೆ ಅಲ್ಲಿ ಏನೂ ಆಗಿಲ್ವಾ ಆಗಿಲ್ಲ ಅಂತ ಯಾಕೆ ಅನ್ಕೊಂತೀಯ ಕೆಲವೊಂದು ಘಟನೆಗಳಾಯ್ತು ಹೌದಾ ಏನಾಯ್ತು ಏನಾಯ್ತು ಹೇಳುರಾಗ ನಾವು ಮೂರು ಜನ ಒಟ್ಟಿಗೆ ಊಟ ಮಾಡಿದ್ವಿ ಮೂರು ಜನ ಒಟ್ಟಿಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ಸ್ ಕೊಟ್ವಿ ಸಾಕಾ ಅದನ್ನೇ ದೊಡ್ಡ ಇನ್ಸಿಡೆಂಟ್ ಅನ್ನೋ ತರ ಹೇಳ್ತಿದೀಯಲ್ಲ ನಿನ್ನ ಬಗ್ಗೆ ನಾನು ಏನೇನೋ ಕಲ್ಪನೆ ಮಾಡ್ಕೊಂಡ್ನಲ್ಲ ನನಗೆ ಬುದ್ಧಿ ಇಲ್ಲ ಹೋಗ್ಲಿ ನೀವು ಮೂರು ಜನ ಹೊರಗಡೆ ಹೋದಾಗ ಮೇಘ ಇಲ್ದಿರೋ ಟೈಮಲ್ಲಿ ಆದಿ ಏನಾದರೂ ನಿನ್ನ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿದ್ರಾ ಯಾಕೆ ಮಾತಾಡಬೇಕು ಅದಲ್ಲದೆ ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡೋಕ್ಕೆ ಅವ್ರ ಹತ್ರ ಏನು ಉಳಿದಿದೆ ಸರಿ ಅವ್ರಿಗೇನೋ ಏನು ವಿಷಯನೂ ಇಲ್ಲ ಆದರೆ ನಿನಗೆ ಮಾತಾಡೋದಕ್ಕೆ ಯಾವ ವಿಷಯನೂ ಇರಲಿಲ್ವಾ ಅಕ್ಕ ನೀನೇನು ನಿರೀಕ್ಷೆ ಮಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಓಹೋ ನಿನಗೆಲ್ಲ ಗೊತ್ತಾಗುತ್ತಾ ಹಾಗಾದರೆ ಏನು ಹೇಳು ನಿನಗೆ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಕೇಳಿಸ್ಕೋ ಅಲ್ಲ ನಿನಗೆ ಆದಿ ವಿಷಯ ಕೇಳೋದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ ಅಲ್ಲ ನನಗೆ ನೋಡೋಕೆ ಬಂದಿರೋ ವಿಶ್ವಾಸ್ ಬಗ್ಗೆ ಒಂದ್ಸಲನಾದರೂ ಕೇಳಿದ್ಯಾ ಅವ್ರು ಫೋನ್ ಮಾಡಿದ್ರಾ ಮೀಟ್ ಮಾಡ್ದ ಅಂತ ಅದು ಬಿಟ್ಟು ಯಾವಾಗಲೂ ಆದಿ ಬಗ್ಗೆನೇ ಕೇಳ್ತಿರ್ತೀಯ ವಿಶ್ವಾಸ್ ಬಗ್ಗೆ ಮಾತಾಡೋದಕ್ಕೆ ಏನಿದೆ ಅವರನ್ನ ಮೊದಲ ದಿನ ನೋಡಿದಾಗಲೇ ಹೇಳ್ದೆ ಅವ್ರು ನಿನಗೆ ಸೂಟ್ ಆಗಲ್ಲ ಅಂತ ನೀನು ಅವ್ರನ್ನ ಮದುವೆ ಆಗ್ತಿದ್ಯಾ ಅನ್ನೋದನ್ನ ನಾನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ವಲ್ಲ ಏನು ಮಾಡೋದು ಅವ್ರವ್ರ ಜೀನ ಅವ್ರವ್ರ ಪಾಡಿಗಿದ್ದೀರಾ ಹೌದು ಹಾಗೆ ಇರಬೇಕಲ್ವಾ ನಿನಗೆ ಪಲಾವ್ ಇಷ್ಟ ಅಂತ ನನಗೂ ಪಲಾವೇ ಇಷ್ಟ ಆಗ್ಬೇಕಂತೇನಿಲ್ವಲ್ಲ ಆದರೆ ಮೊದಲು ನೀನು ಪಲಾವ್ನೇ ಇಷ್ಟಪಡ್ತಾ ಇದ್ದಿದ್ದು ಹೌದು ಹಾಗಂತ ಯಾವಾಗಲೂ ಮನಸ್ಸಲ್ಲಿ ಒಂದೇ ಚಾಯ್ಸ್ ಇರೋಕ್ಕಾಗಲ್ವಲ್ಲ ಕಾಲಕ್ಕೆ ತಕ್ಕನಾಗಿ ಬದಲಾಗೋದಕ್ಕೆ ಅದು ವಾತಾವರಣ ಅಲ್ಲ ಮನಸ್ಸು ಒಬ್ರಿಗೆ ಮನಸ್ಸು ಕೊಟ್ಟಾದ್ಮೇಲೆ ಅವರಿಂದ ದೂರ ಆಗೋದು ಅಷ್ಟು ಈಸಿ ಅಲ್ಲ ಅದು ಅಲ್ಲದೆ ಇಷ್ಟ ಇಲ್ಲದೆ ಇರೋರ ಜೊತೆ ಜೀವನ ಮಾಡೋದಕ್ಕೆ ಹೊರಟಿದೆಯಲ್ಲ ಅದು ನನಗೆ ಸರಿ ಅನ್ನಿಸ್ತಿಲ್ಲ ನೋಡಕ್ಕ ವಿಶ್ವಾಸ್ ಜೊತೆ ಜೀವನ ಮಾಡಬೇಕಾಗಿರೋದು ನಾನು ಅವ್ರು ನನಗಿಷ್ಟ ಆಗಬೇಕು ನಿನಗಲ್ಲ ನೀನು ಈ ವಿಷಯದಲ್ಲಿ ಸೈಲೆಂಟ್ ಆಗಿದ್ರೆ ಏನು ನಡಿಬೇಕೋ ಅದು ಚೆನ್ನಾಗಿ ನಡೆಯುತ್ತೆ ಎಲ್ಲೂ ಹೋಗೋದಿಲ್ಲ ರಾಗ ನಾನು ಇಲ್ಲೇ ಇರ್ತೇನೆ ಆ ದಿನ ಮನಸ್ಸಲ್ಲಿ ಇಟ್ಕೊಂಡು ವಿಶ್ವಾಸ್ನ ಹೇಗೆ ಮದುವೆ ಆಗ್ತೀಯೋ ನಾನು ನೋಡ್ತೀನಿ ಬೇರೊಬ್ಬರಿಗೆ ನಾವು ಮೋಸ ಮಾಡ್ಬೋದೇನೋ ಆದರೆ ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಅರ್ಥ ಆಗುತ್ತೆ ರಾಗ ಆದಷ್ಟು ಬೇಗ ಎಲ್ಲ ನಿನಗೆ ಅರ್ಥ ಆಗುತ್ತೆ ಮನಸ್ಸಿನ